ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಹೂವಿನ ಅಂದ ಚಂದಕ್ಕೆ ಸಾಟಿ ಯಾವುದು ಇಲ್ಲ ಇವತ್ತು ಹೂವಿನ ಅಂದವನ್ನ ಮತ್ತಷ್ಟು ಹೆಚ್ಚಿಸುವುದಕ್ಕಾಗಿ ಕಲರ್ ಪೇಪರ್ ಅನ್ನು ಬಳಸಿ ಮ್ಯಾಜಿಕ್ ಕಪ್ಸ್ ಫ್ಲವರ್ ಮಾಡೋದು ಹೇಗೆ ಅಂತ ತೋರಿಸಲಿದ್ದಾರೆ ಅದರ ಪರಿಪರಿಯ ವಿಧಾನ ನಿಮಗಾಗಿ ನಾನು ಇವತ್ತು ನಿಮಗೆ ಮ್ಯಾಜಿಕ್ ಫ್ಲವರ್ ಕಪ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ಆರ್ಟ್ ಮಾಡಿ ಮುಗಿಸಿದ ಮೇಲೆ ನಮಗೆ ಒಂದು ಕಪ್ ಗಾಳಿಯಲ್ಲಿ ಸಪೋರ್ಟ್ ಇಲ್ಲದಿರ ನಿಂತಿರುವಂತ ಒಂದು ಕಪ್ ಇಂದ ಫ್ಲವರ್ಸ್ ಫ್ಲೋ ಆಗ್ತಾ ಇರೋ ತರ ಕಾಣಿಸುತ್ತೆ ಅದಕ್ಕೆ ಇದನ್ನ ಮ್ಯಾಜಿಕ್ ಫ್ಲವರ್ ಕಪ್ ಅಂತ ಕರೀತೀವಿ ಈ ಮೆಥಡ್ ಕಲ್ತ್ಕೊಂಡ್ರೆ ತುಂಬಾ ಸುಲಭವಾಗಿ ಇದನ್ನ ಮಾಡಬಹುದು ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ವಿಧವಿಧವಾದ ತರ ಅಲಂಕಾರದ ವಸ್ತುಗಳನ್ನ ಮನೆಯಲ್ಲಿ ಮಾಡ್ಕೋಬಹುದು ಮ್ಯಾಜಿಕ್ ಫ್ಲವರ್ ಕಪ್ ಮಾಡಲು ಬೇಕಾಗುವಂತ ಮೆಟೀರಿಯಲ್ಸ್ ಕಲರ್ ಪೇಪರ್ ಪೇಪರ್ ಕಪ್ಸ್ ವೇಸ್ಟ್ ಸಿಡಿ ವೈಟ್ ಗ್ಲೂ ಸೆಲೋಫನ್ ಟೇಪ್ ಮತ್ತು ಡೈ ಅಡೆಸಿವ್ ಟೇಪ್ ಗ್ಲೂ ಗನ್ ಮತ್ತು ಗ್ಲೂ ಸ್ಟಿಕ್ ಅಕ್ರಿಲಿಕ್ ಕಲರ್ ಮತ್ತು ಪೇಂಟ್ ಬ್ರಷ್ ನ್ಯೂಸ್ ಪೇಪರ್ ಮತ್ತು ಸಿಸರ್ಸ್ ಇದನ್ನು ಮಾಡೋದಕ್ಕೆ ನಿಮಗೆ ಮೊದಲು ಒಂದು ವೇಸ್ಟ್ ಸಿಡಿ ಬೇಕಾಗುತ್ತೆ ಆಮೇಲೆ ಒಂದು ಸಾಮಾನ್ಯವಾದಂಥ ಒಂದು ಪೇಪರ್ ಕಪ್ ಬೇಕಾಗುತ್ತೆ ಮತ್ತು ಹಳೆ ನ್ಯೂಸ್ ಪೇಪರ್ ಸೊ ಇವಾಗ ಶುರು ಮಾಡೋದಕ್ಕೆ ನ್ಯೂಸ್ ಪೇಪರ್ನ ನಾನು ರೋಲ್ ಮಾಡ್ಕೋತೀನಿ ಎಲ್ಲ ವಸ್ತುಗಳು ಮನೆಯಲ್ಲೇ ಸಿಗೋದ್ರಿಂದ ಇದನ್ನ ಯಾರು ಬೇಕಾದ್ರೂ ತುಂಬಾ ಕಮ್ಮಿ ಸಮಯದಲ್ಲಿ ತಯಾರಿಸ್ಕೊಳ್ಬಹುದು ಈ ರೀತಿ ನ್ಯೂಸ್ ಪೇಪರ್ ರೆಡಿ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ ಸೆಲೋಫೇನ್ ಟೇಪ್ ಹಾಕೋತೀನಿ ಈ ರೀತಿಯಾಗಿ ಒಂದು ಪೇಪರ್ ರೋಲ್ ನ ಮಾಡ್ಕೊಳ್ಳೋದು ನಾವು ಪೇಪರ್ ಲೈಟ್ ವೈಟ್ ಇದ್ದು ನಮ್ಗೆ ಹೆಂಗ್ ಬೇಕೋ ಅಂದ್ರೆ ಬೆಂಡ್ ಮಾಡ್ಕೋಬಹುದು ಅದನ್ನ ಸೊ ಹಂಗಾಗಿ ಇದನ್ನ ಮಾಡ್ಕೋತೀವಿ ನಾವು ನೆಕ್ಸ್ಟ್ ಈ ತರ ಪೇಪರ್ ಕಪ್ಗೆ ಇಲ್ಲಿ ನಾನು ಬಯೋಡಿಸಿವ್ ಟೇಪ್ ನ ಜಾಯಿಂಟ್ ಮಾಡ್ಕೋತೀನಿ ಇದ್ರ ಒಳಗಡೆ ಬಯೋಡಿಸಿವ್ ಟೇಪ್ ಕಪ್ ಎಷ್ಟುದ್ದ ಇದೆಯೋ ಅಷ್ಟುದ್ದ ಹಾಕೊಂಡು ಈ ಪೇಪರ್ ರೋಲ್ ನ ಬೆಂಡ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡ್ತೀನಿ ಸೊ ಇವಾಗ ಈ ಪೇಪರ್ ಕಪ್ ಇದಕ್ಕೆ ಅಂಟಿಸ್ಕೊಂಡಿದ್ದೀವಿ ಕೆಳಭಾಗಕ್ಕೆ ನಾನು ಈ ಸಿಡಿಗೆ ಇದನ್ನ ಫಿಕ್ಸ್ ಮಾಡ್ತೀನಿ ಸೊ ಕಪ್ ಇನ್ನು ಫ್ಲೋ ಆಗ್ತಾ ಇರೋ ತರ ಒಂದ್ ಸ್ವಲ್ಪ ಆಂಗಲ್ ಅಲ್ಲಿ ಬರ್ಬೇಕು ಸೊ ಮತ್ತೆ ಇಲ್ಲಿ ಪೇಪರ್ ರೋಲ್ ನ ಫೋಲ್ ಮಾಡ್ಕೋತೀನಿ ಸೊ ಈ ಹಿಂಗೆ ಫಿಕ್ಸ್ ಮಾಡ್ಬೇಕು ನಾವು ಇಲ್ಲಿ ಮತ್ತೆ ಬಯೋಡಿಸಿವ್ ಟೇಪ್ ಹಾಕ್ತೀನಿ ನಾನು ಸೊ ಸಿಡಿಗೆ ಬಯೋಡಿಸಿವ್ ಟೇಪ್ ಹಾಕೊಂಡಾದ್ಮೇಲೆ ಇದು ಫೋಲ್ ಮಾಡಿರೋ ಭಾಗನ ಇದಕ್ಕೆ ಹಿಂಗೆ ಸ್ಟಿಕ್ ಮಾಡ್ತೀವಿ ಇದು ಹಿಂಗೆ ಹಿಂದಕ್ಕೆ ಬಿದ್ದೋಗಿ ಬರುತ್ತೆ ಅಂತ ಅನ್ಸೋದ್ರಿಂದ ನಾವು ಸೆಲೋಫೇನ್ ಟೇಪ್ ಅಲ್ಲಿ ಹಿಂಗೆ ಅಟ್ಯಾಚ್ ಮಾಡ್ಕೋತೀನಿ ನೋಡಿ ಈ ತರ ಸಪೋರ್ಟ್ ನ ಇಲ್ಲಿಗೆ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಮ್ಯಾಜಿಕ್ ಕಪ್ ಸ್ಟ್ರಕ್ಚರ್ ರೆಡಿ ಆಗಿದೆ ಸೊ ನಮ್ಗೆ ಇನ್ನೂ ಹೈಟ್ ಇಂದ ಕಪ್ ಫ್ಲೋ ಆಗ್ತಿದೆ ಅಂತ ಅನ್ನಿಸ್ಬೇಕು ಅಂತಂದ್ರೆ ಮುಂಚೆ ಯೂಸ್ ಮಾಡಿದ ಪೇಪರ್ ರೋಲ್ ಇನ್ನು ಉದ್ದ ಆಗಿರುವಂತದ್ದು ಉಪಯೋಗಿಸ್ಕೊಳ್ಬೇಕು ಸೊ ಇವಾಗ ಈ ಕಪ್ಗೆ ನಿಮ್ಗೆ ಇಷ್ಟ ಬಂದಿದ್ದ ಬಣ್ಣ ಹಾಕೋಬಹುದು ನೀವು ವಾಟರ್ ಪೇಂಟ್ ಅಕ್ರಿಲಿಕ್ ಕಲರ್ಸ್ ಆಯಿಲ್ ಪೇಂಟ್ ಯಾವ ತರದ ಬಣ್ಣ ಬೇಕಾದ್ರೂ ಉಪಯೋಗಿಸ್ಬೋದು ಮನೆಯಲ್ಲಿರುವಂತ ಸಾಮಾನ್ಯ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು ಈ ಕಪ್ ನ ಫ್ಲೋ ಆಗ್ತಾ ಇರೋ ಫ್ಲವರ್ಸ್ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿಯಾದಂತ ಕಲರ್ ಕಲರ್ ಪೇಪರ್ ತಗೊಂಡು ಗ್ರೀನ್ ಕಲರ್ ಇಂದ ಲೀವ್ಸ್ ಕಟ್ ಮಾಡ್ಕೋಬಹುದು ಎನಿ ಶೇಪ್ ನಿಮ್ಗೆ ಇಷ್ಟ ಬಂದಿರುವಂತ ಶೇಪ್ ಕಟ್ ಮಾಡ್ಕೋಬಹುದು ಪಿಂಕ್ ಆರೆಂಜ್ ಬ್ಲೂ ಈ ತರ ವೈಟ್ ಕಲರ್ಸ್ ಯೂಸ್ ಮಾಡ್ಕೊಂಡು ಫ್ಲವರ್ ಹೇಗ್ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಒಂದು ಸ್ಕ್ವೇರ್ ಪೀಸ್ ಆಫ್ ಪೇಪರ್ ಇದಕ್ಕೆ ಇಂಥದ್ದೇ ಪೇಪರ್ ಬೇಕು ಅಂತ ಏನಿಲ್ಲ ಎರಡು ಕಲರ್ ಬಣ್ಣ ಇರುವಂತ ಪೇಪರ್ ಚೆನ್ನಾಗಿರುತ್ತೆ ಸೊ ಈ ಸ್ಕ್ವೇರ್ ಪೇಪರ್ ನ ನಾನು ಇವಾಗ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೋತೀನಿ ಸೊ ನಮ್ಗೆ ದೊಡ್ಡ ರೌಂಡ್ ಸರ್ಕಲ್ ಕಟ್ ಮಾಡ್ಕೊಂಡಿದ್ರೆ ದೊಡ್ಡ ಫ್ಲವರ್ ಆಗುತ್ತೆ ಚಿಕ್ಕ ರೌಂಡ್ ಸರ್ಕಲ್ ಮಾಡ್ಕೊಂಡಿದ್ರೆ ಚಿಕ್ಕದಾದಂತ ಒಂದು ಫ್ಲವರ್ ರೆಡಿ ಆಗುತ್ತೆ ಎಲ್ಲಿಂದನಾದ್ರೂ ಸ್ಟಾರ್ಟ್ ಮಾಡಿ ಒಂದಿಷ್ಟು ಅಗಲದಂಗೆ ಸ್ಪೈರಲ್ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಎಡ್ಜ್ ಇಂದ ರೋಲ್ ಮಾಡೋದಕ್ಕೆ ಶುರು ಮಾಡ್ಬೇಕು ಇದಕ್ಕೆ ಈ ಡಿಸೈನ್ ಗೆ ಫ್ಲವರ್ ಮಾಡ್ಕೋಬೇಕು ಅಂತ ಏನು ಇಲ್ಲ ಸೊ ನಿಮಗ್ ಬೇರೆ ರೀತಿ ಫ್ಲವರ್ಸ್ ಮಾಡಕ್ ಬರುತ್ತೆ ಅಂದ್ರೆ ಅದ್ನ ಮಾಡ್ಕೋಬಹುದು ಈ ಮೆಥಡ್ ನ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಇದು ಸುಲಭವಾಗಿ ಅಟ್ರಾಕ್ಟಿವ್ ಆಗಿ ಕಾಣುವಂತ ಒಂದು ಫ್ಲವರ್ ಆಮೇಲೆ ಕೆಳಭಾಗಕ್ಕೆ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಈ ಲಾಸ್ಟ್ ರೌಂಡ್ ನ ಫಿಕ್ಸ್ ಮಾಡ್ತೀನಿ ಈ ರೀತಿಯಾಗಿ ನಿಮ್ಗೆ ಪೇಪರ್ ಫ್ಲವರ್ ರೆಡಿ ಆಗಿದೆ ಇವಾಗ ಗ್ರೀನ್ ಕಲರ್ ಪೇಪರ್ ಅಲ್ಲಿ ಲೀಫ್ ನ ಮಾಡಕ್ ತೋರಿಸ್ತೀನಿ ಒಂದು ನಾಲ್ಕ್ ಪದ್ರ ಬರೋ ತರ ಫೋಲ್ ಮಾಡ್ಕೊಂಡ್ರೆ ನಾಲ್ಕು ಲೀಫ್ ಒಟ್ಟಿಗೆ ರೆಡಿ ಆಗತ್ತೆ ನಿಮ್ಗೆ ಸೊ ಈ ಲೀಫ್ ಗೆ
ಯಾವ ಶೇಪ್ ಬೇಕಾದ್ರೂ ನೀವು ಕೊಟ್ಕೋಬಹುದು. ಸೊ ನಿಮ್ಗೆ ಫ್ರೀ ಹ್ಯಾಂಡ್ ಕಟ್ ಮಾಡೋದ್ ಕಷ್ಟ ಅನ್ಸಿದ್ರೆ ಫಸ್ಟ್ ಪೆನ್ಸಿಲ್ ಅಲ್ಲಿ ಅದ್ರದ್ದು ಶೇಪ್ ಬರ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬಹುದು. ನಾಲ್ಕು ಲೀಫ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಆಗಿ ನೋಡಿ ಬೇರೆ ಬೇರೆ ಸೈಜ್ ಬೇರೆ ಬೇರೆ ಕಲರ್ ದ ಫ್ಲವರ್ಸ್ ನ ರೆಡಿ ಮಾಡ್ಕೊಂಡು ಗ್ರೀನ್ ಕಲರ್ ಅಲ್ಲಿ ಲೀಫ್ ನ ರೆಡಿ ಮಾಡ್ಕೊಂಡು ಇದನ್ನ ಈ ಸ್ಟ್ರಕ್ಚರ್ ಗೆ ಹೆಂಗೆ ಫಿಕ್ಸ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದು ಮ್ಯಾಜಿಕ್ ಕಪ್ ಅಂತ ಅನ್ಸೋದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಫ್ಲವರ್ಸ್ ನ ಯಾವ ರೀತಿ ಅರೇಂಜ್ ಮಾಡ್ಬೇಕಂದ್ರೆ ಕೆಳಗಡೆ ಈ ಸೀಡಿ ಭಾಗನು ಕಾಣಿಸ್ಬಾರ್ದು ಮತ್ತೆ ಈ ಅಟ್ಯಾಚ್ ಮಾಡಿರುವಂತಹ ಪೇಪರ್ ರೋಲ್ ಭಾಗನು ಕಾಣಿಸ್ಬಾರ್ದು, ಹಿಂಗೆ ಫ್ಲೋ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅರೇಂಜ್ ಮಾಡ್ಬೇಕು. ಇಲ್ಲ ಅಂತಂದವರು ಯಾವ್ದಾದ್ರು ರಬ್ಬರ್ ಬೇಸ್ಡ್ ಅಡೆಸಿವ್ ಅದನ್ನ ಹಾಕೊಂಡ್ಬಿಟ್ಟು ಫಿಕ್ಸ್ ಮಾಡ್ಬೋದು. ಶುರು ಮಾಡಿದಾಗ ಕಪ್ ಅಲ್ಲಿ ಇಲ್ಲಿಂದ ಶುರು ಮಾಡೋಣ ಫಸ್ಟ್ ಫ್ಲವರ್ ಹಾಕಕ್ಕೆ. ನೋಡಿ ಹೀಗೆ ಒಂದ್ ಫ್ಲವರ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಭಾಗ ಇಲ್ಲಿ ಮತ್ತೆ ಇಲ್ಲಿ ಇನ್ನೊಂದ್ ಫ್ಲವರ್ ಇಲ್ಲಿ ಇಲ್ಲಿ. ಸೊ ಈ ಪೇಪರ್ ಭಾಗ ಕಾಣಿಸ್ತಾ ಇರೋ ರೀತಿಯಲ್ಲಿ ಫ್ಲವರ್ಸ್ ನ ಅಟ್ಯಾಚ್ ಮಾಡ್ಕೋಬೇಕು. ಮಧ್ಯದಲ್ಲಿ ಲೀವ್ಸ್ ನ ಅಟ್ಯಾಚ್ ಮಾಡ್ಕೊಬಹುದು, ಅದು ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇನ್ನೊಂದು ಫ್ಲವರ್ ಹಾಕಿದ್ಮೇಲೆ ಇಲ್ಲಿಗೆ ನಮ್ಗೆ ಲೀವ್ ಹಾಕೋತೀನಿ. ಇಲ್ಲಿಗೆ ಇನ್ನೊಂದು ತರ ಫ್ಲವರ್ ಹಾಕೊಳ್ಳೋದು. ಸೊ ಕಪ್ಪಿಂದ ಹಿಂಗೆ ಬೀಳ್ತಾ ಇರೋ ರೀತಿಯಲ್ಲಿ ನೋಡಿ. ಈಗ ಕಪ್ಪು ಒಳಗಿಂದ ಫ್ಲವರ್ಸ್ ನ ಶುರು ಮಾಡ್ಕೊಂಡು ಲೀವ್ಸ್ ನ ಶುರು ಮಾಡ್ಕೊಂಡು ನ್ಯೂಸ್ ಪೇಪರ್ ಕಾಣಿಸ್ಬಾರ್ದು. ಸೊ ಎಲ್ಲಾ ಸೈಡ್ಸ್ ಇಂದನು ಈ ರೀತಿಯಾಗಿ ಫ್ಲವರ್ಸ್ ನ ಫಿಕ್ಸ್ ಮಾಡ್ಕೊಂತ ಹೋಗ್ಬೇಕು, ಮುಂದೆ ಹಿಂದೆಗಡೆ ಎಲ್ಲ. ಈ ಸೀಡಿಯಲ್ಲಿ ಇವಾಗ ಫಸ್ಟ್ ಮುಂಭಾಗಕ್ಕೆ ಹೊರಗಡೆ ಬರೋದ್ ರೀತಿಯಲ್ಲಿ ಲೀವ್ಸ್ ನ ಹಾಕೋಬಹುದು. ಆಮೇಲೆ ಈ ಪೇಪರ್ ಸೀಡಿ ಎರಡು ಕವರ್ ಆಗೋ ರೀತಿಯಲ್ಲಿ ಫ್ಲವರ್ ನ ಹಾಕೋಬೇಕು. ಇಲ್ಲಿ ಹಾಕುವಂತ ಫ್ಲವರ್ಸ್ ಹಿಂಗೆ ಮೇಲ್ಗಡೆ ಫೇಸ್ ಮಾಡ್ಬೇಕು. ನೋಡಿ ಇಲ್ಲಿ ಇವಾಗ ನಿಮ್ಗೆ ಈ ಭಾಗದಲ್ಲಿ ಪೇಪರ್ ಕಾಣಿಸೋದಿಲ್ಲ, ಸೀರಿನು ಕಾಣಿಸೋದಿಲ್ಲ. ಅಲ್ಲಿ ಬೇರೆ ಬೇರೆ ಕಲರ್ಸ್ ಪಕ್ಕ ಪಕ್ಕ ಬರೋ ತರ ಇದ್ರೆ ಅಲ್ಲಿ ಕಾಣುತ್ತೆ. ಅಲ್ಲಲ್ಲೇ ಮಧ್ಯದಲ್ಲಿ ಲೀವ್ಸ್ ಕಾಣಿಸೋ ತರ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಲುಕ್ ಬರುತ್ತೆ. ಇದೇ ರೀತಿಯಾಗಿ ಈ ಪೇಪರ್ ಕಾಣಿಸ್ತಾ ಇರೋ ಹಾಗೆ ಫುಲ್ ಹೆಂಗೆ ಅರೇಂಜ್ ಮಾಡ್ಕೊಂಡು ಆದ್ಮೇಲೆ ಹೆಂಗ್ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮ್ಗೆ ಒಂದ್ ಪೀಸ್ ಮಾಡಿಟ್ಕೊಂಡಿರೋದ್ರಲ್ಲಿ ತೋರಿಸ್ತೀನಿ. ನೋಡಿ ಮ್ಯಾಜಿಕ್ ಫ್ಲವರ್ ಕಪ್ ರೆಡಿ ಆದ್ಮೇಲೆ ಅದು ಈ ರೀತಿ ಕಾಣಿಸುತ್ತೆ. ಕಪ್ ಒಳಗಡೆಯಿಂದ ನಾವು ಫ್ಲವರ್ಸ್ ನ ಅರೇಂಜ್ ಮಾಡ್ಕೊಂಡು ಹಿಂಗೆ ಕೆಳಗಡೆವರೆಗೂ ಪೇಪರ್ ಕಾಣಿಸ್ತಾ ಇರೋ ರೀತಿಯಲ್ಲಿ ಫ್ರಂಟ್ ಅಲ್ಲಿ ಮತ್ತೆ ಸೈಡ್ ಅಲ್ಲಿ ಅಷ್ಟೇ ಅದು ಫ್ಲೋ ಆಗ್ತಾ ಇರುವಾಗ ಕೆಳಗಡೆ ತರ ಮತ್ತೆ ಇಲ್ಲಿ ಮೇಲ್ಗಡೆ ಫೇಸಿಂಗ್ ಹಿಂಭಾಗದಲ್ಲೂ ಅಷ್ಟೇ ಎಲ್ಲೂ ಪೇಪರ್ ಕಾಣಿಸ್ತಾ ಇರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಅದು ಮ್ಯಾಜಿಕ್ ಅಂತ ಅನ್ಸುತ್ತೆ. ಸೊ ಫ್ಲವರ್ ಅರೇಂಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಮ್ಗೆ ಗ್ಯಾಪ್ಸ್ ಕಾಣಿಸ್ಬಿಟ್ರೆ ಅಥವಾ ಅಲ್ಲಿ ಮಧ್ಯದಲ್ಲಿರೋ ಪೇಪರ್ ರೋಲ್ ಕಾಣಿಸುತ್ತೆ, ಆ ಮ್ಯಾಜಿಕ್ ಎಫೆಕ್ಟ್ ಇರೋದಿಲ್ಲ. ಕೇರ್ಫುಲ್ ಆಗಿ ಅರೇಂಜ್ ಮಾಡ್ಕೊಂಡು ಈ ತರ ಮಾಡ್ಬಿಟ್ಟು ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾನು ನಿಮ್ಗೆ ಮ್ಯಾಜಿಕ್ ಫ್ಲವರ್ ಕಪ್ ಮಾಡೋದನ್ನ ತೋರಿಸಿದ್ದೀನಿ. ಈ ಮೆಥಡ್ ಇಂದ ನೀವು ನಿಮ್ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ರೀತಿಯಾಗಿ ತಯಾರು ಮಾಡ್ಕೋಬಹುದು. ಕಪ್ ಇಂದ ಫ್ಲವರ್ಸ್ ಅಲ್ಲದೇನೆ ಕಾಯಿನ್ಸ್ ಫ್ಲೋ ಆಗ್ತಾ ಇರೋ ತರ ಮಾಡ್ಕೋಬಹುದು, ಮತ್ತೆ ಕಾಫಿ ಬೀನ್ಸ್ ಕಾಫಿ ಕಪ್ ಇಂದ ಬೀನ್ಸ್ ಫ್ಲೋ ಆಗ್ತಾ ಇರೋ ತರನೂ ಮಾಡ್ಕೋಬಹುದು. ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂತ ಒಂದು ಶೋ ಪೀಸ್ ನ ಮಾಡ್ಕೊಳ್ಳೋ ಮೆಥಡ್ ಅನ್ನ ನಾನು ಇವತ್ತು ತೋರಿಸ್ಕೊಟ್ಟಿದ್ದೀನಿ. ನಿಮ್ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ನೀವು ನಿಮ್ ಮನೆಯಲ್ಲಿ ಟ್ರೈ ಮಾಡಿ. ಕಲರ್ ಪೇಪರ್ ಅನ್ನ ಬಳಸಿ ಗುಲಾಬಿ ಹೂ ಹೇಗೆ ತಯಾರಿ ಮಾಡಿದ್ರು ಅಂತ ನೋಡ್ಕೊಂಡ್ರಲ್ವಾ? ಮನೆಯ ಅಂದ ಚಂದಕ್ಕೆ ಹೆಚ್ಚಿಸಲು ಇಂತಹ ವಸ್ತುಗಳೇ ಸಾಕ್ಷಿ. ನೀವು ಇಂತಹ ಹೂವನ್ನ ರೆಡಿ ಮಾಡಿ ಮನೆಯನ್ನ ಅಲಂಕಾರ ಮಾಡಿ.